ಅಂತ ನಿಮಗೆ ತೋರ್ಸೋಣ ಅಂತ. ಎರಡು ಮಿಸ್ಟೇಕ್ ಮಾಡಿದಿರಾ, ಒಂದು ನಮ್ ದೇಶಕ್ಕೆ ದ್ರೋಹ ಮಾಡ್ತಾ ಇರೋದು, ಎರಡನೇದು ನಮ್ ಫ್ಯಾಮಿಲಿ ಟಚ್ ಮಾಡಿರೋದು. ಎರಡಕ್ಕೂ ಕ್ಷಮೆ ಇಲ್ಲ. ನೀವು ನಮ್ಮ ಮಣ್ಣನ್ನ ಸಾಯಿಸಿರ್ಬೋದು, ಅವನ್ ಉದ್ದೇಶನಲ್ಲ, ಅದನ್ನ ನಾನ್ ಪೂರ್ತಿ ಮಾಡ್ತೀನಿ. ಏನ್ ಮಾಡ್ತೀಯ? ನಿನ್ ತಮ್ಮ ಕಾಣ್ತಾ ಇಲ್ಲ ಅಂದಾಗ್ಲೇ ಗೊತ್ತಾಗ್ಬೇಕಿತ್ತು ನಾನ್ ಏನ್ ಮಾಡಬಲ್ಲೆ ಅಂತ. ನೀವ್ ಎದುರಾಕೊಂಡಿರೋದು ದೇಶಕ್ಕೆ ಹೋರಾಡ್ತಾರ ಯಾವ್ದನ್ನ ಹೊರತು ಯಾವ್ದು ಪುಡಿ ರೌಡಿನಲ್ಲ. ಯುದ್ಧದಲ್ಲಿ ನಾವು ಕೊಂಡೋಡಿಯೋದು ಇನ್ನೊಂದ್ ದೇಶದ ಒಬ್ಬ ಒಳ್ಳೆ ವ್ಯಕ್ತಿ ಅಂತ ಗೊತ್ತಿದ್ದು ಒಂದು ಸೆಕೆಂಡ್ ಯೋಚನೆ ಮಾಡದೆ ನಿರ್ದಾಕ್ಷಿಣ್ಯವಾಗಿ ಹೊಡೆದಾಕ್ತೀವಿ. ಅಂತದ್ರಲ್ಲಿ ನಮ್ ದೇಶಕ್ಕೆ ದ್ರೋಹ ಬಗೀತಾ ಇರೋ ಕಚ್ಚಡ ನನ್ನ ಮಕ್ಕಳು ನೀವು. ನೀವಿಬ್ಬರು ಎಷ್ಟು ಐಷಾರಾಮಿಯಾಗಿ ಬದುಕ್ತಾ ಇದ್ರೆ ನನಗೆ ಗೊತ್ತಿಲ್ಲ. ಆದ್ರೆ ನಿಮ್ಮ ಸಾವು ಬಹಳ ಕೆಟ್ಟದಾಗಿರುತ್ತೆ, ಬಹಳ ಕೆಟ್ಟದಾಗಿರುತ್ತೆ.